ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 299ನೇ ತರಗತಿಗೆ ಆತ್ಮೀಯ ಸ್ವಾಗತ. ಈ ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ದೊರಕತಕ್ಕಂತಹ ಕುರ್ಚಿ, ಇದು ಈ ಥರದ ಕುರ್ಚಿ ಅಂತಲೇ ಇಲ್ಲ, ಡೈನಿಂಗ್ ಚೇರ್ ಆದರೂ ಅಡ್ಡಿ ಇಲ್ಲ, ಮತ್ತು ಗುಂಡನೆಯ ದಿಂಬು ಅಥವಾ ಚಪ್ಪಟೆ ದಿಂಬು, ಇವುಗಳನ್ನು ಉಪಯೋಗಿಸಿ ನಾವು ಅನೇಕ ಉಪಯುಕ್ತ ಆಸನಗಳನ್ನು ಅಭ್ಯಾಸ ಮಾಡ್ಕೋಬೋದು. ಕಾರಣ ಈಗಾಗಲೇ ಹೇಳಿದ್ದೀವಿ, ಇದರ ಈ ಉಪಕರಣಗಳ ಬಳಕೆಯಿಂದ ನಮ್ಮ ಆಸನದ ಅಭ್ಯಾಸ ಸುಲಭ ಆಗುತ್ತೆ, ಜೊತೆಗೆ ಪರಿಣಾಮಕಾರಿ ಆಗುತ್ತೆ, ಮತ್ತು ಹೆಚ್ಚು ಕಾಲ ವಿರಮಿಸೋದಕ್ಕೂ ಇದರಿಂದ ಸಾಧ್ಯ ಆಗುತ್ತೆ. ಈ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ನಾವು ಸುಲಭವಾಗಿ ಮಾಡಬಹುದಾದಂಥ ಮತ್ತೊಂದು ಹಿಂಬಾಗುವಿಕೆಯ ಆಸನವನ್ನು ಈಗ ಗಮನಿಸೋಣ. ಈಗ ನಿಧಾನವಾಗಿ ಇಲ್ಲಿ ಕೂತ್ಕೊಳ್ಳಿ, ತುದಿಯಲ್ಲಿ ಕೂತ್ಕೋಬೇಕು, ಕಾಲುಗಳನ್ನು ಕುರ್ಚಿಯ ಮೇಲ್ಗಡೆಗೆ ಇಟ್ಕೊಳ್ಳಿ. ಸ್ಟ್ರೆಚ್ ದಿ ಲೆಗ್ಸ್ ಆ್ಯಂಡ್ ಸಿಟ್ ಅಟ್ ದಿ ಎಡ್ಜ್, ಸ್ವಲ್ಪ ಸಾಧ್ಯವಾದಷ್ಟು ಟು ಗೋ ಟು ದಿ ಎಡ್ಜ್, ತುದಿಗೆ ಹೋಗಬೇಕು. ನಿಧಾನವಾಗಿ ಹಿಮ್ಮುಖವಾಗಿ ಮಲಗಿ, ಭುಜ ನೆಲಕ್ಕೆ ವಿರಮಿಸಬೇಕು, ಚಿನ್ ಟುವರ್ಡ್ಸ್ ದಿ ಚೆಸ್ಟ್. ಇದು ಮೊದಲನೇ ಹಂತ. ದಿಂಬನ್ನು ಈ ಥರ ಇಟ್ಕೊಂಡಿದ್ದೀವಿ, ಒಳ್ಳೆಯ ಹಿಂಬಾಗುವಿಕೆ ಇಲ್ಲಿ ಲಭ್ಯ ಆಗುತ್ತೆ. ಗಲ್ಲ ಎದೆ ಕಡೆ, ಕೈಗಳನ್ನು ಆರಾಮ ವಿರಮಿಸಿರಬೇಕು, ಹಸ್ತ ಮೇಲ್ಮುಖವಾಗಿರಬೇಕು. ಸೊ ಇಸ್ ಆಲ್ ರಿಲ್ಯಾಕ್ಸೇಷನ್ ಪೋಸ್ಚರ್ಸ್ ವಿತ್ ಎ ಮೈಲ್ಡ್ ಬ್ಯಾಕ್ವರ್ಡ್ ಬೆಂಡ್ ಆ್ಯಂಡ್ ವೆರಿ ಗುಡ್ ಸ್ಟ್ರೆಚ್ ಫಾರ್ ದಿ ಅಬ್ಡಮನೋ ಪೆಲ್ವಿಕ್ ಕ್ಯಾವಿಟಿ. ಅದು ನಮ್ಮ ಒಂದು ಈ ಮುಖ್ಯವಾದಂತಹ ವಿಭಾಗ. ಆ ಭಾಗ ಸರಿಯಾದ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಅಂಗಾಂಗಗಳು ಕಾರ್ಯನಿರ್ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಆರೋಗ್ಯಕ್ಕೆ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ತಮ್ಮ ಅನೇಕ ಋತುಸ್ರಾವದ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ಈ ಥರದ ಒಂದು ಆಸನಗಳು ಭಾಳ ಒಳ್ಳೆಯದು. ಇಲ್ಲಿ ಕಾಲುಗಳನ್ನು ಮಡಚಿ ಬದ್ಧಕೋಣಾಸನ ಆನ್ ದಿ ಸೀಟ್ ಆಫ್ ದಿ ಚೇರ್, ಪಾದವನ್ನು ಕುರ್ಚಿಯ ಮೇಲ್ಭಾಗದಲ್ಲಿ ನಿರ್ಮಿಸಿರಬೇಕು, ಮಂಡಿಯನ್ನು ಆರಾಮಾಗಿ ಬಿಟ್ಟುಬಿಡೋದು. ಹಾಗೆ ಯು ಕ್ಯಾನ್ ಸಿ ದಿ ಪೆಲ್ವಿಕ್ ಕ್ಯಾವಿಟಿ, ದಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಇವೆಲ್ಲವೂ ಒಳ್ಳೆಯ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ. ಮತ್ತು ಗಲ್ಲ ಎದೆ ಕಡೆಗಿದೆ, ಭಾಳ ಸುಲಭವಾದಂಥ ಒಂದು ಹಿಂಬಾಗುವಿಕೆ. ನಿಧಾನವಾಗಿ ಉಸಿರು ತೋಗಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುತ್ತಾ ಉದರದ ಭಾಗ, ಅಸ್ಥಿಕುಹರದ ಭಾಗ, ಒಳ್ಳೆಯ ಹಿಗ್ಗುವಿಕೆಯನ್ನು ಎಕ್ಸ್ಪ್ಯಾನ್ಷನ್ ಹೊಂದಬೇಕು. ಉಸಿರು ಬಿಡ್ತಾ ಈ ಅಸ್ಥಿಕುಹರದ ಭಾಗ ಮತ್ತು ಉದರದ ಭಾಗ ಇವುಗಳನ್ನು ಸಂಕುಚಿಸಿ ಸ್ವಲ್ಪ ಕೆಳಮುಖವಾಗಿ ಎಳಿಬೇಕು. ಇಲ್ಲಿ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಉಸಿರಾಟದ ಮುಖಾಂತರ ಈ ಉದರ ಮತ್ತು ಅಸ್ಥಿಕುಹರದ ಅಂಗಾಂಗಗಳನ್ನು ಒಳ್ಳೆಯ ಆಂತರಿಕ ನೀವುವಿಕೆಗೆ ಒಳಪಡಿಸ್ತಾ ಇದೆ. ವಿ ಆರ್ ಸಬ್ಜೆಕ್ಟಿಂಗ್ ದೆಮ್ ಟು ಎ ಗುಡ್ ಇಂಟರ್ನಲ್ ಮ್ಯಾಸೇಜಿಂಗ್. ಮತ್ತು ಒಳ್ಳೆಯ ಚಾಚುವಿಕೆಯನ್ನು ಲಭ್ಯ ಆಗಿದೆ. ದೇರ್ ಇಸ್ ಲಾಂಗಿಟ್ಯೂಡ್ನಲ್ ಸ್ಟ್ರೆಚ್, ದೇರ್ ಇಸ್ ಲ್ಯಾಟ್ರಲ್ ಸ್ಟ್ರೆಚ್, ಪ್ಲಸ್ ಯು ಆರ್ ಮ್ಯಾಸೇಜಿಂಗ್ ದೆಮ್ ಥ್ರೂ ಬ್ರೀತಿಂಗ್. ಆಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಅಂಗಾಂಗಗಳ ರಕ್ತ ಪ್ರಚಲನೆ ಚೆನ್ನಾಗುತ್ತೆ, ಅವುಗಳಲ್ಲಿ ಒಳ್ಳೆಯ ಚೈತನ್ಯ ಲವಲವಿಕೆ ಉಂಟಾಗುತ್ತೆ. ಅಲ್ಲಿರ್ತಕ್ಕಂತಹ ಈ ಸ್ಟ್ಯಾಗ್ನೇಷನ್ ಪಾಯಿಂಟ್ಸ್ ಅಂತ ಏನು ಕರೀತಾರೆ ಅಂದರೆ, ಹೆಚ್ಚಿನ ರಕ್ತ ಪರಿಚಲನೆ ಆಗದಂತಹ ಭಾಗ ಯಾವುದಿರುತ್ತೆ ಅವುಗಳಿಗೂ ರಕ್ತ ಪರಿಚಲನೆಯ ಪ್ರಾಣಶಕ್ತಿ ತಲುಪೋದಕ್ಕೆ ಸಾಧ್ಯವಾಗಿ ಅಲ್ಲೂ ಆರೋಗ್ಯ ನೆಲೆಸುತ್ತೆ. ಹಾಗಾಗಿ ಇದು ಕೇವಲ ಮಹಿಳೆಯರಿಗಷ್ಟೇ ಇಲ್ಲ, ಪುರುಷರಿಗೂ ಸಾಕಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದು ಆಸನ. ಇಟ್ ಹೆಲ್ಪ್ಸ್ ದಿ ಯೂರೋಜೆನೈಟಲ್ ಸಿಸ್ಟಮ್, ಇಟ್ ಹೆಲ್ಪ್ಸ್ ದಿ ಇಂಟೆಸ್ಟೈನಲ್ ಸಿಸ್ಟಮ್. ಆ ಕಾರಣದಿಂದಾಗಿ ಇದು ಪ್ರತಿಯೊಬ್ಬರೂ ಇದರ ಅಭ್ಯಾಸವನ್ನು ಮಾಡ್ಬೋದು. ವಿಶೇಷವಾಗಿ ಮಹಿಳೆಯರಿಗೆ ಇದು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಸಾಕಷ್ಟು ಉಪಯುಕ್ತತೆಯನ್ನು ತಂದುಕೊಡುತ್ತೆ. ಅವರ ಗರ್ಭಕೋಶ, ಅಂಡಾಶಯಗಳು ಇವುಗಳಿಗೆ ಸಂಬಂಧಿಸಿದಂತಹ ಅನೇಕ ಸಮಸ್ಯೆಗಳ ಸರಿಯಾದ ನಿರ್ವಹಣೆಯಲ್ಲಿ, ಕೆಲವು ಸಮಸ್ಯೆಗಳನ್ನು ತಡೆಯೋದರಲ್ಲಿ ಇದು ಸಾಕಷ್ಟು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ಇಂತಹ ಎಲ್ಲ ಆಸನಗಳಲ್ಲಿ
ಸುಮಾರು 3-5 ನಿಮಿಷದಷ್ಟು ಕಾಲ ವಿರಮಿಸಬೇಕು. ಯು ಹ್ಯಾವ್ ಟು ಸ್ಟೇ ಇನ್ ದಿ ಪೋಶ್ಚರ್ ಆ್ಯಂಡ್ ಯು ಹ್ಯಾವ್ ಟು ವಾಚ್ ವಾಟ್ ಈಸ್ ಹ್ಯಾಪನಿಂಗ್. ಅದು ಭಾಳ ಮುಖ್ಯ. ಸುಮ್ಮನೆ ನಾವು ಯಾಂತ್ರಿಕವಾಗಿ ಏನೋ ಒಂದು ಆಧಾರ ಇದೆ ಅಂಥೇಳಿ ಸುಮ್ಮನೆ ಮಲಗಿಬಿಟ್ರೆ ಆಗೋದಿಲ್ಲ. ಅದನ್ನು ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. ಅದು ಈ ಎಲ್ಲ ಆಸನಗಳಲ್ಲೂ ಅದು ಭಾಳ ಮುಖ್ಯ. ನಾವು ಯಾವುದೇ ಆಗಲಿ ನಾವು ಪ್ರಜ್ಞಾಪೂರ್ವಕವಾಗಿ ಮಾಡಿದಾಗ ಮಾತ್ರ ಅದು ಆಸನ ಆಗುತ್ತೆ. ಇಲ್ಲದೇ ಇದ್ದರೆ ಒಂದು ಚಲನೆ ಅಷ್ಟೇ. ಆ ಕಾರಣದಿಂದಾಗಿ ನಾವು ಮನಸ್ಸನ್ನು ತೊಡಗಿಸ್ಕೊಂಡು ಈ ಅಭ್ಯಾಸವನ್ನು ಮಾಡಬೇಕು. ಯು ಹ್ಯಾವ್ ಟು ಸ್ಟೇ ಅಟ್ ಲೀಸ್ಟ್ ಫಾರ್ ಅಬೌಟ್ 3-5 ಮಿನಿಟ್ಸ್ ಇನ್ ದೀಸ್ ಪೋಶ್ಚರ್ಸ್ ವಿತ್ ಗುಡ್ ಬ್ರೀತಿಂಗ್. ಅದು ಭಾಳ ಮುಖ್ಯ. ಅನೇಕರಿಗೆ ಈ ಉಸಿರಾಟ ಸಾಕಷ್ಟು ಹದ ತಪ್ಪಿರುತ್ತೆ. ಅದನ್ನು ನಾವು ಗಮನ ಕೊಟ್ಟು ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಏನೋ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ, ಅದು ಒಂದು ಅನೈಚ್ಛಿಕವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ನಾವು ಗಮನಿಸಿದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯೇ ಇಲ್ಲವೇ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಜೊತೆಗೆ ಒಳ್ಳೆಯ ಉಸಿರಾಟದಿಂದ ಮಾತ್ರ ಮನಸ್ಸು ಸಹ ಸರಿಯಾದ ರೀತಿಯಲ್ಲಿ ವಿರಮಿಸೋದಕ್ಕೆ ಸಾಧ್ಯ. ಉಸಿರಾಟ ಸರಿ ಇಲ್ಲದೇ ಇದ್ದರೆ ಅದು ಮನಸ್ಸಿನ ಮೇಲೂ ತತ್ಪರಿಣಾಮವನ್ನು ಬೀರುತ್ತೆ. ಆ ಕಾರಣದಿಂದಾಗಿ ಉಸಿರಾಟದ ಕಡೆ ಸಹ ಆದ್ಯ ಗಮನವನ್ನು ಕೊಡ್ತಕ್ಕಂಥದ್ದು ಬಹಳ ಅಗತ್ಯ. ಈಗ ಕಾಲುಗಳನ್ನು ಮತ್ತೆ ಕುರ್ಚಿಯ ಮೇಲ್ಬದಿಯಲ್ಲಿ ಚಾಚಿ ಈಗ ನಿಧಾನವಾಗಿ ಹಿಂದಕ್ಕೆ ಸರಿಯಿರಿ. ಸ್ಲೋಲಿ ಸ್ಲೈಡ್ ಡೌನ್, ರಿಲ್ಯಾಕ್ಸ್ ದಿ ಬ್ಯಾಕ್, ರಿಲ್ಯಾಕ್ಸ್ ದಿ ಲೆಗ್ಸ್. ಆರಾಮವಾಗಿ ಇಡೀ ಬೆನ್ನುಗಂಬವನ್ನು ವಿರಮಿಸಿ ಕಾಲುಗಳನ್ನು ಸಹ ವಿರಮಿಸಿ.